ಎಲ್ಲೋದ್ರಿ ಇವರು? ಪಿಕ್ ಮಾಡ್ತಿಲ್ವಲ್ಲ? ಟ್ರೈ ಅಂಡ್ ಟ್ರೈ ಅಗೇನ್. ಓ, ಅವಳನ್ನ ಬಿಟ್ಟಿರಕ್ಕೆ ಆಗ್ತಾ ಇಲ್ವ ಅಗಸ್ತ್ಯ? ರಿಸೀವ್ ಮಾಡಿ ನೋಡ್ತೀನಿ. ಹೆಂಡತಿ, ರಿಸೀವ್ ಮಾಡ್ಬಿಟ್ರಾ? ಇದೆಲ್ಲ ನನಗೆ ಸೇರ್ಬೇಕಾಗಿರೋದು ಅಗಸ್ತ್ಯ, ಆದ್ರೆ ಈಗ ಅಲ್ಲ. ಹೆಂಡತಿ ಸಿಗ್ತಾ? ಯಾಕೆ ಹೆಂಡತಿ, ನಾನು ಕೊಟ್ಟಿದ್ದು ಸಿಗ್ಲಿಲ್ವಾ? ಹಲೋ, ಯಾಕೇನು ಮಾತಾಡ್ತಿಲ್ಲ? ಮಾತಾಡದಿದ್ರು ಪರವಾಗಿಲ್ಲ, ನಾನು ಕೊಟ್ಟಿದ್ದನ್ನು ವಾಪಸ್ ಕೊಟ್ಬಿಡಿ ಸಾಕು. ನೋ ನೋ, ಇದನ್ನೆಲ್ಲ ಕೇಳ್ಕೊಂಡು ನನಗೆ ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ. ಕೊಡಿ ಹೆಂಡತಿ, ಪ್ಲೀಸ್. ಗಸ್ತ್ಯ, ವೃಂದ, ನೀವ ಐ ಆಮ್ ರಿಯಲಿ ಸಾರಿ. ನಾನು ಕಾವೇರಿ ಅಂದ್ಕೊಂಡು ಐ ಆಮ್ ಸಾರಿ. ಅಗಸ್ತ್ಯ, ಕಾವೇರಿ ವಾಶ್ರೂಮ್ಗೆ ಹೋಗಿದ್ದಾಳೆ, ಪದೇ ಪದೇ ಕಾಲ್ ಬರ್ತಾ ಇತ್ತಲ್ಲ, ಅದಕ್ಕೆ ನಾನೇ ರಿಸೀವ್ ಮಾಡಿದೆ. ಓಕೆ, ಐ ಆಮ್ ಸಾರಿ ವೃಂದ. ಅಗಸ್ತ್ಯ, ಕಾವೇರಿ ಬಂದು ಕೊಡ್ತೀನಿ. ಅಗಸ್ತ್ಯ, ಏನ್ ಸರ್ ನೀವು, ನೀವು ಹೋಗಿರೋ ಕೆಲ್ಸ ಏನು, ನೀವು ಮಾಡ್ತಿರೋದೇನು? ನಂಗೆ ಪದೇ ಪದೇ ಕರೆ ಮಾಡ್ತಿದ್ದೀರಾ? ಅರೆ ಹೆಂಡತಿ, ನೀವ್ಯಾಕ್ರಿ ಮೊಬೈಲ್ ಬಿಟ್ಟು ಹೋಗಿದ್ರಿ? ಸರ್, ಬಚ್ಚಲ್ ಮನೆಗೆ ಫೋನ್ ತಗೊಂಡು ಹೋಗಕ್ಕಾಗತ್ತಾ? ಒಳ್ಳೆ ಕತೆ ನಿಮ್ದು. ಆಗಲ್ಲ ರೀ, ನೀವು ಅಂದ್ಕೊಂಡು ಚಚ, ಅದೇನಾಗೋಯ್ತು ಗೊತ್ತಾ? ಈ ಕಡೆ ಯಾರಿದ್ದಾರೆ ಅಂತಲೂ ನೋಡ್ತೆ, ನೀವು ಹಾಗೆಲ್ಲ ಮಾಡಿದ್ರೆ ನಾನೇನು ಮಾಡೋಕ್ಕಾಗತ್ತೆ? ಒಳ್ಳೆ ಆತ್ರಗಟ್ಟ ಆಂಜನೇಯ ಅಂತಾರ ಆಡ್ತೀರ. ಹಲೋ ಟೀಚರ್, ನಾನು ಹೆಂಡತಿ ಫೋನ್ನ ಇನ್ಯಾರೋ ಪಿಕ್ ಮಾಡ್ತಾರೆ ಅಂತ ನನಗೆ ಕನ್ಸು ಬಿದ್ದಿರತ್ತ? ಮಾತಾಡೋವರೆಗೂ ಕಾದು ಕೊಟ್ರೆ ಸರ್ಪ್ರೈಸ್ ಆಗತ್ತಾ? ಏನೋ ಸರ್ಪ್ರೈಸ್ ಕೊಡೋಣ ಅಂತ ಹಾಗೆ ಮಾಡಿದೆ. ಮೂರು ಸಲ ಕಾಲ್ ಮಾಡಿದ್ದೀನಿ, ನೀವು ನೋಡಿದ್ರೆ ವೃಂದ ಹತ್ರ ಮೊಬೈಲ್ ಇಟ್ಬಿಟ್ಟು ಹೋಗಿದ್ದೀರಾ. ಸರ್, ಪಾಪ ವೃಂದ ಅವ್ರಿಗೆ ವಾಂತಿ ಆಗೋಯ್ತು, ಅದಕ್ಕೆ ಜಲನು ಸ್ವಚ್ಛ ಮಾಡಿ ನಾನು ಬಟ್ಟೆ ಬದಲಾಯಿಸ್ಕೊಂಡ್ ಬರೋದಕ್ಕೆ ಹೋಗಿದ್ದೆ. ಅಲ್ಲೂ ಫೋನ್ ತಗೊಂಡು ಹೋಗಕ್ಕಾಗತ್ತಾ? ವಾಟ್, ವಾಮಿಟ? ಅದನ್ನ ನೀವು ಕ್ಲೀನ್ ಮಾಡಿದ್ರ ಹೆಂಡತಿ? ದಿಸ್ ಇಸ್ ನಾಟ್ ಫೇರ್ ಹೆಂಡತಿ. ವೃಂದ ರೆಸ್ಪಾನ್ಸಿಬಿಲಿಟಿ ನೀವು ತಗೊಂಡ ಮೇಲಿಂದ ಈಗ ಆಗ್ತಾ ಇದೆ. ಐ ಆಮ್ ರಿಯಲಿ ಸಾರಿ. ಏನಿದೆ ಸರ್, ಹುಷಾರು ಇಲ್ಲದೆ ಇರುವಾಗ ನಾವು ಅವ್ರ ಸೇವೆ ಮಾಡೋದು ಪುಣ್ಯದ ಕೆಲಸ, ಅದನ್ನೆಲ್ಲ ನೀವು ತಲೆ ಕೆಡ್ಸ್ಕೋಬೇಡಿ. ಫೋನ್ ಮಾಡಿದ್ದು ಯಾಕೆ ಅಂತ ಹೇಳಿ. ಇವತ್ತೇನಾಯ್ತು ಗೊತ್ತಾ ಹೆಂಡತಿ, ನಿಮ್ಮ ಸ್ಟೂಡೆಂಟ್ಸ್ ಎಲ್ಲ ಮಿಸ್ ಮಾಡ್ಕೋತಾ ಇದ್ರು ಅಂತ ನಿಮ್ಮ ಕ್ಲಾಸ್ನ ನಾನೇ ತಗೊಂಡೆ. ಏನ್ ಸರ್, ನಾನಲ್ಲಿಲ್ಲ ಅಂತ ತಮಾಷೆ ಮಾಡ್ತಿದ್ದೀರಾ? ರೀ, ಇರೋದನ್ನ ಹೇಳಿದ್ರೆ ಜೋಕ್ ಅಂತ ನಗ್ತಾ ಇದ್ದೀರಲ್ರಿ ನೀವು. ನಾನೇ ಜೋಕ್ ಮಾಡ್ಲಿ, ನಿಜವಾಗ್ಲೂ ಕ್ಲಾಸ್ ತಗೊಂಡೆ ನಾನು. ನಿಜವಾಗ್ಲೂ ನನ್ನ ತರಗತಿ ತಗೊಂಡ್ರೆ ಸರ್? ಮತ್ತೆ ಏನ್ ಸುಮ್ಮನೆನಾ? ಯಾರೋ ಅವಾಗ್ಲೇ ನನಗೆ ಪಾಠ ಮಾಡಕ್ ಬರಲ್ಲ ಅಂತ ಕತೆ ಹೊಡಿತಾ ಇದ್ರು. ಅದಕ್ಕೆ ತಗೊಂಡ್ಬಿಟ್ಟೆ. ನಿಮ್ಗೆ ನನ್ ಮೇಲೆ ಇನ್ನೂ ನಂಬಿಕೆ ಇಲ್ಲ ಅಂತಂದ್ರೆ ನಿಮ್ ಸ್ಟೂಡೆಂಟ್ಸ್ನ ಕೇಳ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ. ಪರವಾಗಿಲ್ವೇ, ನಂಗೆ ಚೇರ್ಮನ್ರು ಸಮಯ ಬಂದ್ರೆ ತರಗತಿನೂ ತಗೊಳ್ತೀರಾ ನಂಗಾಯ್ತು. ಆದ್ರೂ ನಾನು ಇದನ್ನೆಲ್ಲ ನಂಬಲ್ಲ, ನನ್ನ ವಿದ್ಯಾರ್ಥಿಗಳ ಹತ್ರ ಕೇಳೇ ನಂಬೋದು. ಕೇಳ್ಕೊಳ್ಳಿ ಟೀಚರ್, ಕೇಳ್ಕೊಳ್ಳಿ. ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ, ಉಸಿರೇ ನೀನು ಗೆಳತಿಯೇ.
ಅಗಸ್ತ್ಯ, ನಾನ್ ನಿಮ್ಮಿಬ್ರಿಗೂ ಒಂದು ಕ್ವಶನ್ ಕೇಳಲಾ? ಹಾ ಕೇಳಿ ವೃಂದ. ನನಗೆ ನಿಮ್ಮಿಬ್ರು ಲವ್ ಸ್ಟೋರಿ ತಿಳ್ಕೋಬೇಕು ಅಂತ ಆಸೆ. ಹೇಳಿ, ನಿಮ್ಮಿಬ್ರಿಗೆ ಲವ್ ಹೇಗಾಯ್ತು? ಅಯ್ಯೋ ವೃಂದ, ಅದೆಲ್ಲ ಯಾಕೀಗ? ಅಗಸ್ತ್ಯ, ನನಗೆ ಈ ರೂಮಲ್ಲಿ ಕೂತು ಕೂತು ಮೈಂಡೆಲ್ಲ ಒಂಥರ ಜಡ್ಡು ಹಿಡಿದಾಗಿದೆ. ಅಟ್ಲೀಸ್ಟ್ ನೀವು ಲವ್ ಸ್ಟೋರಿ ಕೇಳಿದ್ರೆ ನಮಗೊಂದು ಸ್ವಲ್ಪ ರಿಫ್ರೆಶ್ ಆಗುತ್ತೆ. ಪ್ಲೀಸ್ ಹೇಳಿ. ನಾವು ಮದುವೆ ಆದ ಸಿಚುವೇಶನಲ್ಲಿ ನನಗೂ ಕಾವೇರಿ ಅವರು ಅಂದರೆ ಇಷ್ಟ ಇರಲಿಲ್ಲ ವೃಂದ. ಈವನ್ ಮೊಮೆಂಟ್ಸಿಸ್ ಕೂಡ ಇವ್ರನ್ನ ಒಪ್ಕೊಳ್ಳಲ್ಲ ಅಂತ ಗೊತ್ತಿತ್ತು. ಅದಕ್ಕೆ ಈ ವಿಷಯನ ಮುಚ್ಚಿಟ್ಟಿದ್ದ. ಮತ್ತೆ ಕಾವೇರಿ ಹೇಗೆ ಇಷ್ಟ ಆದ್ಲು? ನಿಂಗೆ ಹೇಗೆ ಲವ್ ಆಯ್ತು ಅವಳ ಮೇಲೆ? ಅವತ್ತು ಕನ್ನಡ ರಾಜ್ಯೋತ್ಸವ ಈವೆಂಟ್ ಇತ್ತು, ಅದರಲ್ಲಿ ನನಗೆ ಯೂತ್ ಅಚೀವರ್ ಅವಾರ್ಡ್ ತೊಗೊಂಡು ಕನ್ನಡದಲ್ಲೇ ಭಾಷಣ ಮಾಡಬೇಕಾಗಿತ್ತು. ಆದರೆ ನನಗಿನ್ನೂ ಕನ್ನಡ ಅಷ್ಟು ಸರಿಯಾಗಿ ಬರ್ತಾ ಇರಲಿಲ್ಲ. ಆಗ ನನಗೆ ಕಾವೇರಿಯವರು, ನಮ್ಮ ಶಾಲೆಯಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಕೊಡೋದಕ್ಕೋಸ್ಕರ ನಾನು ಪ್ರಯತ್ನ ಮಾಡ್ತಿರೋದು ನಿಜಾನೇ, ಆದರೆ ಈ ಸಂಸ್ಥೆಯನ್ನು ಕಟ್ಟುವಲ್ಲಿ ನಮ್ಮ ತಾತ ಬ್ರಹ್ಮಾವರ್ ಅವ್ರ ಶ್ರಮ ಬಹುದೊಡ್ದು. ಪ್ರೀತಿ ಎಂಬ ಮುತ್ತಿನ ತೇರಲ್ಲಿ ನಿನ್ನಯ ಎದುರಿಗೆ ಸುಮ್ಮನೆ ಕೂರುವೆ ಹೃದಯದ ಮನವಿಗೆ ಸೋಲಲು. ಅದೇ ಖುಷಿಯಲ್ಲಿ ಬಂದು ಕಾವೇರಿ ಅವನ ಹಗ್ ಮಾಡ್ಬಿಟ್ಟೆ. ಆ ಹಗ್ ಅಂತೂ ತುಂಬಾನೇ ಸ್ಪೆಷಲ್ ಆಗಿತ್ತು. ನಾನು ಆಮೇಲೆ ಅವ್ರ ಜೊತೆ ಫ್ರೆಂಡ್ ಆದೆ. ಅದೇ ಫ್ರೆಂಡ್ಶಿಪ್ಪು ಹೋಗ್ತಾ ಹೋಗ್ತಾ ಲವ್ ಆಯಿತು. ಫ್ರೆಂಡ್ಶಿಪ್ಪಲ್ಲಿ ಲವ್ ಹೇಗಾಯಿತು ಅಂತ ಪ್ರಿಸೈಸಾಗಿ ಹೇಳೋಕ್ಕಾಗಲ್ಲ ವೃಂದ. ಒಟ್ಟಿನಲ್ಲಿ ಲವ್ ಆಯಿತು ಅಷ್ಟೆ. ಓ ಇಷ್ಟೆಲ್ಲ ಆಯ್ತಾ? ನೈಸ್. ಕಾವೇರಿ, ನಿನಗೆ ಯಾವಾಗ ಅಗಸ್ತ್ಯನ ಮೇಲೆ ಲವ್ ಆಯ್ತು? ಹಾ ಇವತ್ತಿಗೆ ಸಾಕು ವೃಂದಾ ಅವ್ರೆ, ಜಾಸ್ತಿ ಮಾತಾಯ್ತು, ನಾಳೆ ಮಾತಾಡೋಣ. ಅದೆಲ್ಲ ಆಗಲ್ಲ ಕಾವೇರಿ, ಈಗ ನೀನ್ ಹೇಳಿದ್ರೆ ಮಾತ್ರ ನಾನು ರೆಸ್ಟ್ ಮಾಡೋದು ನೋಡು. ಅಯ್ಯೋ ಈಗೆಲ್ಲ ನೀವು ಹಠ ಮಾಡಿದ್ರೆ ಹೇಗೆ ವೃಂದ? ಇಲ್ಲ ಅಗಸ್ತ್ಯ, ನೀವೇನೇ ಹೇಳಿದ್ರು ನಾನು ಇವತ್ತು ಫುಲ್ ಸ್ಟೋರಿ ಕೇಳಲೇಬೇಕು. ಸರಿ ಹೇಳ್ತೀನಿ. ಅಗಸ್ತ್ಯ ಸರು ನನ್ನ ಕುದ್ಕೆಗೆ ತಾಳಿ ಕಟ್ಟಿದ ಕ್ಷಣದಿಂದನೇ ಅವ್ರ ಮೇಲೆ ಗೌರವ ಜಾಸ್ತಿ ಆಯಿತು. ಯಾಕಂದ್ರೆ ಅವ್ರು ನನ್ನ ಜೀವನ ಎರಡು ಕೊಟ್ಟ ದೇವ್ರದ ಹಾಗೆ. ಅವರಿಗೆ ನಾನು ಇಷ್ಟ ಇಲ್ದಿರೋದ್ರಿಂದಲೇ ಮನಸ್ಸಲ್ಲಿ ಪ್ರೀತಿ ಅನ್ನೋದು ಹುಟ್ಟಿರಲಿಲ್ಲ ಅನ್ಸುತ್ತೆ. ಆದರೆ ಅವ್ರ ಒಳ್ಳೆ ಗುಣಗಳನ್ನ ನೋಡ್ತಾ ನೋಡ್ತಾ ನನ್ನ ಮನಸ್ಸು ಸೋತೋಯ್ತು. ಅಗಸ್ತ್ಯ ಸರ್ ಹೇಳ್ದಂಗೆ ಕನ್ನಡ ರಾಜ್ಯೋತ್ಸವ ದಿನ ಮೊದಲನೇ ಸರಿ ಅವ್ರು ಅಪ್ಕೊಂಡಾಗ ನನ್ನ ಮೈಯಲ್ಲಿ ಅದೇನೋ ಮಿಂಚು ಸಂಚಾರ ಆದಂಗಾಯ್ತು. ಹಾಗೆ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರ ಹತ್ರ ಒಂದು ವಿಷಯವನ್ನು ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ಮುಂದೆ ನಿಮ್ಮೆಲ್ಲರಿಗೂ ಒಂದು ಸ್ಪೆಷಲ್ ಕ್ಲಾಸ್ ಇರುತ್ತೆ, ಅಂದರೆ
ಎಕ್ಸ್ಟ್ರಾ ಪೀರಿಯಡ್. ಅದು ನಮ್ಮ ಕನ್ನಡ ಭಾಷೆ ಹಾಗೂ ಸಾಹಿತ್ಯದ ಕುರಿತಾದ ಕ್ಲಾಸ್ ಆಗಿರುತ್ತೆ. ನಮ್ಮ ನಾಡಿನ ಭಾಷೆ ಬಗ್ಗೆ, ನಮ್ಮ ಸಾಹಿತ್ಯದ ಶ್ರೀಮಂತಿಕೆ ಬಗ್ಗೆ ಈಗಿನ ಮಕ್ಕಳಿಗೆ ಜ್ಞಾನ ಕೊಡುವಂತಹ ಸಣ್ಣ ಪ್ರಯತ್ನ ಇದು. ಹಾಗಾಗಿ ಈ ತರಗತಿಯನ್ನ ನಮ್ಮ ಕಾವೇರಿ ಟೀಚರ್ ತಗೊಳ್ತಾರೆ. ಕನ್ನಡ ವೇದಿಕೆ ಮೇಲೆ ಬರಬೇಕು. ಕಸ್ತೂರಿ ನುಡಿದು ಕರುಣಾಲು ಮಲ್ಲಿದು ಚಿಂತಿಸು ವರ್ಣಿಸು ಪೂಜಿಸು ಪೂಜಿಸು. ಈ ಕನ್ನಡ ಮಣ್ಣನ್ನು ಮರಿಬೇಡ. ಇನ್ಮುಂದೆ ನಮ್ಮ ಶಾಲೆಯಲ್ಲಿ ತಾಯಿ ಭುವನೇಶ್ವರಿಯ ತೇರನ್ನು ಎಳೆಯೋಣ. ಅದ್ರ ಮುಂದಾಳತ್ವವನ್ನು ನೀವು ವಹಿಸ್ಕೋಬೇಕು. ನಿಮ್ಮ ಸಲಹೆ ನಮ್ಮ ಪ್ರಯತ್ನ, ಸದಾ ನಿಮ್ಗೆ ಒಳ್ಳೇದಾಗಲಿ. ತಗೊಳ್ಳಿ. ಸುಸಂಸ್ಕೃತ ಚರಿತೆಯ ತಾಯ್ನಾಡು ಮಹೋನ್ನತ ಕಲೆಗಳ ನೆಲೆ ಬೀಡು ಕೊಡಿಸದಿರು ಈ ಹೆಸರ ಈ ಹೆಸರ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ ಓ ಅಭಿಮಾನಿ. ಈಗ ನಮ್ಮ ಟೀಚರ್ಸ್ ಎಲ್ಲರಿಗೂ ಸ್ಕೂಲ್ ಚೇರ್ಮನ್ ಆಗಿರುವಂತ ಶ್ರೀಮತಿ ಪ್ರಮೋದಾ ದೇವಿಯವರು ಮೊಮೆಂಟೋ ಕೊಡಬೇಕು ಅಂತ ಕೇಳ್ಕೊಂತೀನಿ. ಇರುತ್ತಾನೆ ನಮಸುತ್ತ ಅವತಾರ ನಾನಾ ರೂಪವೋ. ಏನೇನು ಕೇಳೋದು? ಲಿಟ್ರೇಚರ್ ಕ್ಲಾಸ್ ಅಂತಿದ್ದಾನೆ. ಇದೆಲ್ಲ ಆಲ್ರೆಡಿ ಬೋರ್ಡ್ ಮೆಂಬರ್ಸ್ ಜೊತೆ ಡಿಸ್ಕಷನ್ ಆಗಿದೆಯಾ? ನೀವೆಲ್ಲ ಇದಕ್ಕೆ ಒಪ್ಕೊಂಡ್ರಾ? ಇಲ್ಲ ವಿವೇಕ್. ಮತ್ತು ನೀವೆಲ್ಲ ಬೋರ್ಡ್ ಮೆಂಬರ್ಸ್ ಆಗಿರೋದು ಯಾಕೆ ನಿಕ? ವಾಟ್ ಈಸ್ ದ ಪಾಯಿಂಟ್? ಅಗಸ್ತ್ಯ, ಇದೇನು ನಮ್ಗೆ ಯಾರಿಗೂ ಏನು ಹೇಳಲೇ ಇಲ್ಲ, ನೀನು ಒಬ್ಬನೇ ಡಿಸೈಡ್ ಮಾಡಿದೀಯಾ? ಒಳ್ಳೆ ವಿಷಯನೇ ಅಲ್ವಾ ಚಿಕ್ಕು, ಮಕ್ಕಳ ಎಜುಕೇಷನ್ಗೋಸ್ಕರ ಎಕ್ಸ್ಟ್ರಾ ಕ್ಲಾಸ್ ಅಂಡ್ ಎಕ್ಸ್ಟ್ರಾ ಕೇರ್ ಅಷ್ಟೇ ತಾನೆ, ಅದರಲ್ಲೇನಿದೆ? ಅನಿಕಾ, ಇದೆಲ್ಲ ಮನೇಲೋ ಮಾತಾಡ್ಬೋದು ಅಂತ ಹೇಳು. ಸ್ಟೂಡೆಂಟ್ಸು ಪೇರೆಂಟ್ಸ್ ಎಲ್ಲ ಇದ್ದಾರೆ ಇಲ್ಲಿ, ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋದು ಬೇಡ. ನಮ್ಮ ರೆಸ್ಪೆಕ್ಟ್ನ ನಾವೇ ಕಳ್ಕೊಂಡಂಗಾಗುತ್ತೆ. ಬಂದೆ ವರ್ಷದ ಫೇವರಿಟ್ ಟೀಚರ್ ಅವಾರ್ಡ್ ಕೊಡೋ ಟೈಮ್. ಇದರ ಸ್ಪೆಷಾಲಿಟಿ ಏನು ಅಂದರೆ ಸ್ಟೂಡೆಂಟ್ಸ್ ಫೇವರಿಟ್ ಟೀಚರ್ ಯಾರು ಅನ್ನೋದನ್ನ ಸೆಲೆಕ್ಟ್ ಮಾಡ್ತಾರೆ. ಸ್ಟೂಡೆಂಟ್ಸ್ ಸೆಲೆಕ್ಟ್ ಮಾಡಿ ಓಕೆ 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 ಸೈಲೆನ್ಸ್. ನೀವೆಲ್ಲ ಆಯ್ಕೆ ಮಾಡಿರೋ ಹಾಗೆ ನಾವು ನಮ್ಮ ಕಾವೇರಿ ಟೀಚರ್ಗೆ ಫೇವರೇಟ್ ಟೀಚರ್ ಅವಾರ್ಡ್ನ ಕೊಡೋಣ. ಹೇಳಿ ಕಾವೇರಿ ಟೀಚರ್, ನೀವು ನಿಮ್ಮ ವಿದ್ಯಾರ್ಥಿಗಳಿಗೆ ಪ್ರಾಮಾಣಿಕವಾಗಿದ್ದೀರಾ? ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀವು ಅಗಸ್ತ್ಯ ಸರನ ಮದುವೆ ಆಗಿರೋ ವಿಷಯ ನಿಮ್ಮ ಸ್ಟೂಡೆಂಟ್ಸ್ಗಳಿಗೆ ಗೊತ್ತಾ?
ಬೆಸ್ಟ್ ಟೀಚರ್ ಅವಾರ್ಡ್ ಕೂಡ ಅವರಿಗೆ ಕೊಟ್ಟಿದ್ದೀರಾ. ಶಿಜೆ, ಎಲ್ಲ ಕಡೆ ಅವರೇ ಆದ್ರೆ ಇಲ್ಲಿರೋ ಬೇರೆ ಹಾನೆಸ್ಟ್ ಟೀಚರ್ಸ್ಗೆಲ್ಲ ಅನ್ಯಾಯ ಮಾಡೋ ಹಾಗಲ್ವಾ ಸರ್? ನಾವೆಲ್ಲ ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೇವೆ. ನಿಮ್ ವೈಫ್ ಪಾಠ ಮಾಡಿದ್ರು ಅನ್ನೋ ಒಂದೇ ಒಂದು ರೀಸನ್ಗೆ ಆ ಅಗಸ್ತ್ಯ ಅನ್ನೋ ಹುಡುಗನ ನೀವು ಪಾಸ್ ಮಾಡಿರ್ಬೋದು ಅಲ್ವಾ ಸರ್? ಹೆಂಡತಿ, ಯಾಕೆ ಹೇಳ್ತಾ ಇದ್ದೀರಾ? ನಡಿಬಾರ್ದೇನು ನಡೆದಿಲ್ವಲ್ಲ? ಅಲ್ಲ ಸರ್, ಆಶಿಕಾ ಟೀಚರು, ಸಿಂಚನ ಟೀಚರು ವೈಯಕ್ತಿಕವಾಗಿ ಯಾವಾಗಲೂ ನನಗೆ ಅವಮಾನ ಮಾಡೋರು. ಆದರೆ ನಾನು ಯಾವ್ದಾರು ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಸರ್, ಎಲ್ಲನೂ ಅಲ್ಲಿಗೆಲ್ಲ ಬಿಟ್ಟಿದ್ದೀನಿ. ಆದರೆ ಇವತ್ತು ಎಲ್ಲರೂ ಮುಂದೆ ನನಗೆ ಅವಮಾನ ಮಾಡಿದ್ರು. ಇದೆಲ್ಲ ಮಕ್ಕಳು ಮನಸ್ಸು ಮೇಲೆ ಹೇಗೆ ಪರಿಣಾಮ ಬೀಳ್ಬೋದು ಸರ್? ಲೈಂಡೆ, ಮಕ್ಕಳಿಗೆ ನೀವಂದರೆ ತುಂಬಾ ಪ್ರೀತಿ, ಸಿಕ್ಕಾಪಟ್ಟೆ ಗೌರವ. ಹೀಗೆಲ್ಲ ಆಯಿತು ಅಂತ ಅವ್ರಿಗೆ ನಿಮ್ಮ ಮೇಲೆ ಬ್ಯಾಡ್ ಒಪಿನಿಯನ್ ಬರುತ್ತಾ? ಅವರೆಲ್ಲ ಇಷ್ಟಪಡೋ ಟೀಚರ್ ನೀವು, ನಿಮ್ಮನ್ನು ಬಿಟ್ಕೊಡ್ತಾರ ಅವರು? ನೋ ವೇಸ್. ಇಷ್ಟಕ್ಕೆಲ್ಲ ನೀವು ಇಷ್ಟೊಂದು ಯೋಚನೆ ಮಾಡೋದಾ? ಆಗಲ್ಲ ಸರ್, ಆಶಿಕಾ ಟೀಚರ್ಗೆ ನನ್ನ ಮೇಲೆ ಏನೇ ದ್ವೇಷ ಆಯಿತು, ಕೋಪ ಆಯಿತು, ನಾನು ಹತ್ರನೇ ಬಂದು ನೇರವಾಗಿ ಕೇಳ್ಬೋದಿತ್ತಲ್ವಾ? ಅದು ಬಿಟ್ಟು ಅಷ್ಟು ಜನದ ಎದುರುಗಡೆ ಅವಮಾನ ಮಾಡಿದ್ ಸರಿನಾ ಸರ್? ನಮ್ಮ ನಮ್ಮ ವೈಯಕ್ತಿಕ ಕೋಪನ ಮಕ್ಕಳು ಮುಂದೆ ತೋರಿಸಿದ್ರೆ ಅವ್ರ ಮನಸ್ಸಲ್ಲಿ ಕೆಟ್ಟಾಗ ಪರಿಣಾಮ ಬೀರಲ್ವಾ ಸರ್? ಅಯ್ಯೋ ಹೆಂಡತಿ, ನೀವು ಸುಮ್ಮನೆ ಓವರಾಗಿ ಥಿಂಕ್ ಮಾಡ್ತಾ ಇದ್ದೀರಾ. ಮಕ್ಕಳು ಮನಸ್ಸು ಬೇಗನೆ ತಿಳಿಯಾಗೋಗುತ್ತೆ, ಇದು ಟೀಚರಾಗಿ ನಿಮಗೂ ಗೊತ್ತಿಲ್ವಾ? ನಮಗಿಂತ ಮಕ್ಕಳು ಇದನ್ನು ಬೇಗ ಮರ್ತೋಗ್ತಾರೆ. ನೋಡ್ತಾ ಇರಿ, ಆ ಟೀಚರ್ಸ್ ಹೀಗೆ ಕೆಟ್ಟದಾಗಿ ಪ್ಲ್ಯಾನ್ ಮಾಡ್ತಾರೆ ಅಂತ ನಮಗೆ ಎಕ್ಸಾಮ್ ಟೈಮಲ್ಲೇ ಗೊತ್ತಾಗಿತ್ತು. ನಾನು ಆವಾಗಲೇ ಅವ್ರಿಗೆ ಪನಿಷ್ಮೆಂಟ್ ಕೊಟ್ಟು ಡಿಸ್ಮಿಸ್ ಮಾಡ್ತೀನಿ ಅಂತ ಹೇಳಿದೆ. ಆದರೆ ನೀವು ಅವ್ರನ್ನ ಪ್ರೊಟೆಕ್ಟ್ ಮಾಡಿದ್ರೆ, ಈಗ ನೋಡಿ ಅವ್ರ ಲಿಮಿಟ್ಸ್ನ ದಾಟಿ ನಮ್ಮ ಪರ್ಸ್ನಲ್ ವಿಷಯ ಎಲ್ಲ ಪಬ್ಲಿಕ್ ಮಾಡೋ ಹಾಗಾದ್ರು. ಹೋಗಲಿ ಬಿಡಿ ಸರ್, ನನ್ನಿಂದ ಅಂತೂ ಯಾರಿಗೂ ದ್ರೋಹ ಆಗಿಲ್ಲ, ಮಕ್ಕಳಿಗಂತೂ ನಾನು ಯಾವ ಮೋಸನ ಮಾಡಿಲ್ಲ. ಅವ್ರವ್ರ ಕರ್ಮ ಅವರವರು ಅನುಭವಿಸ್ತಾರೆ. ಕರ್ಮ ಕೊಲ್ಲುತ್ತೆ, ಧರ್ಮ ಕಾಯುತ್ತೆ. ಒಂದೊಂದು ಪಾಪ ಪುಣ್ಯಕ್ಕೂ ಮೇಲೆ ಅವನ ಹತ್ರ ಲೆಕ್ಕ ಇದ್ದೇ ಇರುತ್ತೆ ಸರ್. ಮತ್ತೆ ಇಷ್ಟೆಲ್ಲ ಗೊತ್ತಿದ್ಮೇಲೂ ಯಾರಾದರೂ ಈಗ ಅಳ್ತಾರ? ಹಾಗಲ್ಲ ಸರ್, ಇದೇ ಮೊದಲನೇ ಸಲ ಈ ಥರ ಮಕ್ಕಳ ಮುಂದೆ ಪೋಷಕರ ಮುಂದೆ ಅವಮಾನ ಆಗಿದ್ದು. ನನ್ನ ತಲೆ ತಗ್ಸಿ ನಿಂತಿದ್ದು. ಇದೊಂಥರ ಮನಸ್ಸಿಗೆ ಕಹಿ ಅನ್ನಿಸ್ತಿದೆ ಸರ್. ಮಕ್ಕಳಿಗೆ ನಾನೇ ಸುಳ್ಳು ಹೇಳಬಾರ್ದು ಅಂತ ಹೇಳ್ಕೊಡ್ತಿದ್ದೆ, ಈಗ ನಮ್ಮ ಕಾವೇರಿ ಟೀಚರೇ ಸುಳ್ಳು ಹೇಳಿದ್ರು ಅಂತ ಅನ್ಸಲ್ವಾ? ಛೇ, ನಾನು ಚಿಕ್ಕವಳಾಗ್ಬಿಟ್ಟೆ ಸರ್. ಓ ಆಂಟಿ, ನೀವು ಸುಳ್ಳು ಹೇಳಲಿಲ್ಲ, ಬದಲಿಗೆ ವಿಷಯ ಹೇಳಿರಲಿಲ್ಲ ಅಷ್ಟೆ. ನಮ್ಮ ಮದುವೆ ವಿಷಯ ಮುಚ್ಚಿಟ್ಟಿರೋದ್ರಿಂದ ಮಕ್ಕಳಿಗೆ ಏನಾದರೂ ತೊಂದರೆ ಆಗಿದೆಯಾ? ಇಲ್ಲ ತಾನೆ? ಸೊ ಯು ಡೋಂಟ್ ವರಿ. ನೀವು ಹೋಗಿ ಮಕ್ಕಳ ಹತ್ರ ಮಾತಾಡಿ, ನೀವು ಮಾತಾಡಿಲ್ಲ ಅಂತಂದರೆ ಅದು ಇನ್ನೂ ದೊಡ್ಡ ತಪ್ಪಾಗುತ್ತೆ. ನನ್ನ ವೈಯಕ್ತಿಕ ಜೀವನಕ್ಕೋ ನನ್ನ ಪಾಠ ಮಾಡೋದಕ್ಕೋ ಈ ಶಾಲೆಗೂ ಏನ್ ಸಂಬಂಧ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ಕರೆಕ್ಟ್ ಪಾಯಿಂಟ್. ನಾನು ಯಾರಿಗೂ ಅನ್ಯಾಯನೂ ಮಾಡಿಲ್ಲ, ಮೋಸನೂ ಮಾಡಿಲ್ಲ, ತಪ್ಪು ಮಾಡಿಲ್ಲ. ಹ್ಯಾಗ ನೋಡಕ್ ಹೋದ್ರೆ ನಾವಿಬ್ರು ಮದ್ವೆ ಆಗಿರೋ ವಿಷಯನ ಆಕಸ್ಮಿಕ ಸರಿ ಮುಚ್ಚಿಡೋದಕ್ಕೆ ಹೇಳಿದ್ದು. ಹಾಗಾದ್ರೆ ಇವ್ರದೇ ತಪ್ಪು. ಇನ್ನು ನನಗೆ ವಿಷಯನ ಮುಚ್ಚಿಡೋ ಅಗತ್ಯನೇ ಇಲ್ಲ, ಇದರಿಂದ ನನಗೆ ಯಾವ ಲಾಭನೂ ಇಲ್ಲ. ಲಾಭ ಆಗಿದ್ದೆಲ್ಲ ಇನ್ನೊಬ್ರಿಗೆ ಅಲ್ವಾ ಅನಿಕಾ ಮೇಡಮ್? ಹದವಾಗಿದೆ.
ಯಾಕ್ರಪ್ಪ ಹಾಗ್ ನೋಡ್ತಿದ್ದೀರಾ? ಟೀ ಟೀ ಟೀನ್ ಹೇಳಿದೆ. ನನಗನ್ಸ್ತಾಗೆ ಮನೆ ಅಂದ್ಮೇಲೆ ಏನನ್ನೋ ರಹಸ್ಯಗಳಿರುತ್ತೆ, ಅದನ್ನ ಎಲ್ರ ಎದುರು ಕಡೆ ಹೇಳೋದಕ್ಕೂ ಆಗಲ್ಲ, ಹೇಳಬಾರ್ದು ಅಲ್ವಾ ರವಿ ಸರ್? ನನ್ನನ್ನೇ ಕೇಳ್ತಾ ಇದ್ದೀರಾ, ನನಗೇನು ಗೊತ್ತು? ಇನ್ನು ನೀವು ಪಾಪ ಆ ಹುಡುಗ ಶರತ್ ಕನ್ನಡ ಮಾಧ್ಯಮದಲ್ಲಿ ಓದಿದ್ದಾನೆ ಅಂತ ಗೊತ್ತಾದ ಕೂಡಲೇ ಅವನನ್ನ ಅನುತೀರ್ಣ ಮಾಡೋದಕ್ಕೆ ಹೊರಟ್ರಿ, ಕನ್ನಡ ಪರೀಕ್ಷೆಯಲ್ಲಿ ಬರ್ತಿರೋದನ್ನೆಲ್ಲ ತಪ್ಪು ಅಂತ ತೋರಿಸೋದಕ್ಕೆ ಹೊರಟ್ರಿ. ನೀವು ಮಾಡಿದ್ದು ಮೋಸ ಅಲ್ಲ, ಆದರೆ ನಾನು ಮಕ್ಕಳಿಂದ ಮದುವೆ ಆಗಿರೋ ವಿಷಯನ ಮುಚ್ಚಿಟ್ಟಿದ್ದು ಮೋಸ ಅಲ್ವಾ ಟೀಚರ್? ವಾವ್, ಪರ್ಫೆಕ್ಟ್. ಹೇ ಟೀ, ಮಜವಾಗಿದೆ. ಅವತ್ತು ನಾನು ತಡೆದೇ ಹೋಗಿದ್ದಿದ್ರೆ ಇಲ್ಲಿರೋರು ಎಲ್ಲರೂ ನಿಮ್ಮನ್ನು ಅಮಾನತ್ ಮಾಡಿರೋರು, ಆಗ ನಿಮ್ಮ ಗೌರವ ಏನಾಗಿರ್ತಿತ್ತು ಅಂತ ಯೋಚನೆ ಮಾಡಿ. ಕಾವೇರಿ ಟೀಚರ್, ಸ್ಟಾಪ್ ಇಟ್. ಅಬ್ಬಬ್ಬಬ್ಬಬ್ಬ, ಸುಟ್ಟೋಯ್ತು ಸುಟ್ಟೋಯ್ತು. ಟೀ ಅನಿಕಾ, ನನ್ನ ಮೇಲೆ ದ್ವೇಷಕ್ಕೆ ಮಕ್ಳಿಗೆ ಹಿಂಸೆ ಕೊಡೋದಕ್ಕೆ ನೋಡಿದ್ರೆ ಅದು ತಪ್ಪಲ್ಲ, ನೀವೆಲ್ಲ ಈ ಶಾಲೆಯಲ್ಲಿ ಇರ್ಬೋದು, ಆದರೆ ನಾನು ಇದು ನಮ್ಮ ಶಾಲೆ, ಮಕ್ಳಿಗೆ ಒಳ್ಳೇದಾಗಬೇಕು, ಮಕ್ಕಳು ಭವಿಷ್ಯ ಚೆನ್ನಾಗಿರಬೇಕು ಅಂತ ಹೋರಾಡಿದ್ದು ಮೋಸ, ನಾನು ಈ ಶಾಲೆಯಲ್ಲಿ ಇರಬಾರ್ದು ಅಲ್ವಾ? ನೀವೆಲ್ಲ ನನಗೆ ಪ್ರಾಮಾಣಿಕತೆ ಬಗ್ಗೆ ಹೇಳ್ಕೊಡೋದಕ್ಕೆ ಬರ್ತಾ ಇದ್ದೀರಾ? ವಾವ್, ಕ್ಯಾ ಬಾತ್ ಹೇ, ಕ್ಯಾ ಚಾಯ್ ಹೇ. ಆಯ್ತು, ನಾನೇನೋ ವಿಷಯ ಮುಚ್ಚಿಟ್ಟೆ. ಅಕಸ್ತು ಸರ್, ನಿಮಗೆಲ್ಲ ವಿಷಯನೂ ಗೊತ್ತಿತ್ತಲ್ಲ ಸರ್, ನೀವಾದರೂ ಎಲ್ಲರ ಎದುರುಗಡೆನೂ ಶಿವಳೆ ನನ್ನ ಹೆಂಡತಿ ಅಂತ ಹೇಳ್ಬೋದಿತ್ತಲ್ವಾ? ಚಕ್ ಹೇಳಲಿಲ್ಲ ಮೇಡಮ್. ನೀವು ಈ ಕಣ್ಣ ಮುಚ್ಚಲ ಆಡ್ತಲ್ಲಿ ನೀವು ಇದ್ರಿ ಅನಿಕಾ ಮೇಡಮ್, ನಿಮ್ಗೆ ಎಲ್ಲ ವಿಷಯನೂ ಗೊತ್ತಿತ್ತಲ್ವಾ, ನೀವು ಎಲ್ಲರ ಎದುರುಗಡೆನೂ ಹೇಳ್ಬೋದಿತ್ತು, ಯಾಕೆ ಹೇಳಲಿಲ್ಲ, ಯಾಕೆ ಸುಮ್ಮನಾಗ್ಬಿಡ್ರಿ? ವಿವೇಕ್ ಸರ್, ಪಾಪ ನೀವು, ನೀವು ಮದುವೆ ಆಗ್ಬೇಕಾಗಿರೋ ಹುಡುಗಿನೇ ನಿಮ್ಮಿಂದ ಇಷ್ಟು ದೊಡ್ಡ ವಿಷಯನ ಮುಚ್ಚಿಟ್ಟಿದ್ದಾರೆ, ಅದು ಮೋಸ ಅಲ್ಲ. ಆದ್ರೆ ನಾನು ಶಿಕ್ಷಕಿಯಾಗಿ ವಿದ್ಯಾರ್ಥಿಗಳ ಹತ್ರ ವಿಷಯ ಮುಚ್ಚಿಟ್ಟಿದ್ದು ದೊಡ್ಡ ಮೋಸ. ರವಿ ಸರ್, ರವಿ ಸರ್, ನೀವಂತೂ ನಿಜವಾಗ್ಲೂ ಪಾಪ ಬಿಡಿ, ನೀವ್ ಯಾರ ಹತ್ರನೂ ಯಾವ ವಿಷಯನ ಮುಚ್ಚಿಟ್ಟಿಲ್ಲ ಅಲ್ವಾ? ಇವಾಗ ನೀವೇ ಹೇಳಿ, ನಿಮ್ಮ ಆಡಳಿತ ಮಂಡಳಿಯವರು ಈ ನಿರ್ಧಾರ ತಗೊಂಡಿರೋದು ತಪ್ಪ ಸರಿನಾ? ಪರ್ಫೆಕ್ಟ್ ಬ್ಲೆಂಡು, ಎಷ್ಟು ಚೆನ್ನಾಗಿದೆ ಗೊತ್ತಾ ಟೀ, ನಿಮ್ಮೆಲ್ರಿಗೂ ಹೇಳ. ಬೇಡ್ವಾ, ಅದಕ್ಕೆ ಅಕ್ಕಪ್ಪ ಹೀಗೆ ಗುರಾಯಿಸ್ತಾ ಇದ್ದೀರಾ? ಸರ್, ಸರ್, smile all the while ee jeevana it's yours.
ನಗು 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 ಗು ನಗು 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 ಗು ನಗು 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 ಚುಕ್ಕಿತಾರೆ ನಾಚುವಂತ ಒಮ್ಮೆ ನೀ ನಗು ಕೆನ್ನೆ ತುಂಬ ಚಂದ್ರವೆಂಬ ಚುಂಬಿಸೋ ನಗು ಮುತ್ತು ಕಂದನಿಂದ ಕದ್ದ ಮುತ್ತಿ ನಾನಗು ಕೆನ್ನೆ ತುಂಬ ಚಂದ್ರವೆಂಬ ಚುಂಬಿಸೋ ನಗು ಮುದ್ದು ಕಂದನಿಂದ ಕದ್ದ ಮುತ್ತಿ ನಾನದು ಚಿಂತೆಯನ್ನು ಚಿಂದಿ ಮಾಡಿ ಒಮ್ಮೆ ನೀನದು ಸರ್ ಇದು ನಿಮ್ ವೇಷ ನನ್ನ ಹೆಂಡತಿ ನಾನು ನಕ್ಸೋ ವೇಷ ಫೈನಲಿ ನನ್ನ ಗೋಲ್ಡ್ ರೀಚ್ ಆಯ್ತು ನನ್ನ ರಾಜ್ಕುಮಾರಿ ನಕ್ಕಾಯ್ತು ನನ್ನ ರಾಜ್ಕುಮಾರ ಯಾವಾಗ್ಲೂ ಹೀಗೆ ನನ್ನ ಜೊತೆ ಇದ್ರೆ ನಾನು ಯಾವಾಗ್ಲೂ ನಕ್ತಿರ್ತೀನಿ ನನ್ನನ್ನ ರೀ ಅಂತ ಹೇಳ್ಬೇಕು ಅಂತ ಅವತ್ತೇ ಒಪ್ಪಂದ ಆಗಿತ್ತು ತಾನೆ ನೀವು ನನ್ನನ್ನ ರಾಜ್ಕುಮಾರ್ ಅಂತ ಹೇಳಿ ಚೆನ್ನಾಗಿರುತ್ತೆ ಆದ್ರೆ ಸರ್ ಅಂತ ಹೇಳಿದ್ರೆ ಏನ್ ಚೆನ್ನಾಗಿರುತ್ತೆ ಆಯ್ತು ರೀ ನೀವ್ ನನ್ಗೋಸ್ಕರ ಇಷ್ಟೆಲ್ಲ ಮಾಡ್ಬೇಕಾದ್ರೆ ನಿಮ್ ಆಸೆ ನೆರವೇರಿಸ್ತಾ ಇರ್ತೀನ ಖುಷಿನಾ ರೀ ಫುಲ್ ಖುಷಿ ಎಷ್ಟು ಸುಂದರಿ ನನ್ನ ಹೆಂಡತಿ ಎಷ್ಟಾದ್ರೂ ಮಸ್ತ್ ಚೆನ್ನಾಗಿರಲ್ಲ ಬಿಡಿ ಒಬ್ಬೊಬ್ಬೊಬ್ಬೊಬ್ಬಾ ಮಾತಲ್ಲಿ ನಮ್ಮ ಟೀಚರ್ನ ಮೀರ್ಸಕ್ಕಾಗತ್ತಾ ನಾನೇ ನಿಮಗೆ ಸೋತೆ ಬಿಡಿ ಆದರೆ ಈ ಮುದ್ದು ಮುಖದಲ್ಲಿ ಏನೋ ಒಂದು ಕಮ್ಮಿ ಇದೆಯಲ್ಲ ತೆಗೆದುಕೊಂಡು ಕೊಂಚವೇ ನಿನ್ನ ಕಣ್ಕಾಡಿಗೆ ದೃಷ್ಟಿ ಬೊಟ್ಟು ಇಡಲೆ ನಾಲಿಗೆ ನಿನ್ನಂತೆ ಯಾರಿಲ್ಲ ನಿನಗಿನ್ನ